ಅಂತೂ ಇಂತೂ ಶಿವರಾಮಯ್ಯ ಸರ್ಕಾರದ ಸಚಿವ ಸಂಪುಟ ಸಂಪೂರ್ಣವಾಗಿ ರಚನೆಯಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಫುಲ್ ಫ್ಲಡ್ ಹಾಕಿ ಆಡಳಿತದ ಚುಕ್ಕಾಣಿ ಹಿಡಿದಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆಗೆ ಒಟ್ಟು ಎಂಟು ಮಂದಿ ಮೊದಲ ಹಂತದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇದಾದ ಬಳಿಕ ಸಿಎಂ ಮತ್ತು ಡಿ ಡಿಸಿಎಂ ಎರಡು ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆಗೆ ಸರಣಿ ಸಭೆಗಳನ್ನು ನಡೆಸಿ ಸಚಿವರ ಫೈನಲ್ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಈ ವೇಳೆ ಸುಮಾರು ಎಪ್ಪತ್ತಕ್ಕೂ ಅಧಿಕ ಸಚಿವ ಆಕಾಂಕ್ಷಿಗಳು ಇನ್ನಿಲ್ಲದ ಲಾಬಿಯನ್ನು ನಡೆಸಿದ್ರು ಅಂತಿಮವಾಗಿ ಇಪ್ಪತ್ನಾಲ್ಕು ಮಂದಿಗೆ ಮಂತ್ರಿ ಭಾಗ್ಯ ಒಲಿದಿದೆ ಅಷ್ಟೇ ಅಲ್ಲದೆ ಖಾತೆಗಳ ಹಂಚಿಕೆ ಬಗ್ಗೆಯೂ ಕೂಡ ಅನಧಿಕೃತ ಪಟ್ಟಿಯೊಂದು ಹರಿದಾಡ್ತಾ ಇದೆ ಇದೇ ಇವತ್ತಿನ ಅತಿದೊಡ್ಡ ಸುದ್ದಿಯಾಗಿದ್ದು ಸಚಿವ ಸ್ಥಾನ ಹಂಚಿಕೆಯ ಹಿಂದಿನ ಕಸರತ್ತು ಹೇಗಿತ್ತು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಓದಿ ನ್ಯೂಸ್ ಶೋದಲ್ಲಿ ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪೋಲ್ ರಿಸಲ್ಟ್ ಅನ್ನು ನಾನು ನಿಮಗೆ ಮೊದಲಿಗೆ ತೋರಿಸ್ತೀನಿ ಸಿಎಂ ಸಿದ್ದರಾಮಯ್ಯ ಸಂಪುಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಸುದ್ದಿಯಾನ ಜನರ ಮುಂದಿಟ್ಟಿತ್ತು ಇದಕ್ಕೆ ಕೊಟ್ಟಿದ್ದಂತಹ ಆಪ್ಷನ್ಗಳಲ್ಲಿ ಅತ್ಯುತ್ತಮ ಅನ್ನುವಂತಹ ಅಭಿಪ್ರಾಯವನ್ನ ಶೇಕಡ ಐವತ್ತೊಂಬತ್ತರಷ್ಟು ಮಂದಿ ವ್ಯಕ್ತಪಡಿಸಿದ್ದಾರೆ ಉತ್ತಮ ಅನ್ನುವಂತಹ ಅಭಿಪ್ರಾಯ ಶೇಕಡಾ ಹದಿಮೂರರಷ್ಟು ಮಂದಿಯಿಂದ ಬಂದಿದೆ ಹಾಗೆಯೇ ಶೇಕಡ ಹನ್ನೊಂದರಷ್ಟು ಮಂದಿ ಇದೊಂದು ಸಾಧಾರಣ ಕ್ಯಾಬಿನೆಟ್ ಅನ್ನುವಂತಹ ಅಭಿಪ್ರಾಯವನ್ನ ಹೊಂದಿದ್ದಾರೆ ಹಾಗೆಯೇ ಶೇಕಡ ಹದಿಮೂರರಷ್ಟು ಮಂದಿ ಇದು ಕಳಪೆ ಸಚಿವ ಸಂಪುಟ ಅನ್ನುವಂತಹ ಮಾತನ್ನ ತಮ್ಮ ವೋಟ್ನ ಮೂಲಕವಾಗಿ ಹೇಳಿದ್ದಾರೆ ಇನ್ನು ಶೇಕಡಾ ನಾಲ್ಕರಷ್ಟು ಮಂದಿ ಮಾತ್ರ ಗೊತ್ತಿಲ್ಲ ಅನ್ನುವಂತಹ ರೆಸ್ಪಾನ್ಸ್ ಅನ್ನು ಕೊಟ್ಟಿರುವಂಥದ್ದು ಸಂಜೆಯವರೆಗೆ ಸುಮಾರು ಆರು ಸಾವಿರದ ಎಂಟುನೂರು ಮಂದಿ ಮತ ಹಾಕಿದ್ರು ನಮ್ಮ ಈ ಒಂದು ಪೋಲಿಂಗ್ನಲ್ಲಿ ಎಲ್ರಿಗೂ ಕೂಡ ಧನ್ಯವಾದ ವಿಶೇಷವಾಗಿ ಮತ ಹಾಕದಂತಹವರಿಗೆ ಧನ್ಯವಾದ ಈಗ ಸುದ್ದಿಯನ್ನ ನೋಡೋಣ ಕಡೆಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಪ್ರಮಾಣದ ಸಚಿವ ಸಂಪುಟದೊಂದಿಗೆ ಈಗ ರೆಡಿಯಾಗಿದೆ ಇಪ್ಪತ್ನಾಲ್ಕು ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಇವತ್ತು ಸ್ವೀಕರಿಸಿದ್ದಾರೆ ಈ ಮೂಲಕ ಡಿಸಿಎಂ ಸೇರಿದಂತೆ ಒಟ್ಟು ಮೂವತ್ತ್ ಮಂದಿ ಸಚಿವರಿಂದ ಸಿದ್ದರಾಮಯ್ಯ ಸಂಪುಟ ಭರ್ತಿಯಾಗಿದೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಒಂದು ಪಟ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಯಾರಿಗೆ ಯಾವ ಖಾತೆ ಅನ್ನುವಂತಹ ಪಟ್ಟಿ ಈಗಾಗಲೇ ವೈರಲ್ ಆಗಿದೆ ಆದರೆ ಖಾತೆ ಹಂಚಿಕೆಯಾಗಿರುವ ಬಗ್ಗೆ ಸಿಎಂ ಕಚೇರಿ ಇನ್ನೂ ಕೂಡ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ ಮುಖ್ಯಮಂತ್ರಿ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವ ಪ್ರಕಾರ ಇಂದು ಅಥವಾ ನಾಳೆ ಸಚಿವರಿಗೆ ಖಾತೆಗಳ ಹಂಚಿಕೆ ಆಗುತ್ತಂತೆ ಸರ್ಕಾರದ ಕಡೆಯಿಂದ ಸಚಿವರ ಖಾತೆ ಅಧಿಕೃತವಾಗಿ ಇದುವರೆಗೆ ಬಿಡುಗಡೆ ಆಗಿಲ್ಲ ಹಾಗಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಈ ಪಟ್ಟಿಯಲ್ಲಿ ಯಾರಿಗೆ ಯಾವ ಖಾತೆ ಅನ್ನೋದರ ಉಲ್ಲೇಖಗಳಿವೆ ಅನ್ನೋದನ್ನ ನಿಮಗೆ ಮೊದಲಿಗೆ ತೋರಿಸ್ತೀನಿ ಇಲ್ಲಿ ಇದೇ ಖಾತೆಗಳು ಫೈನಲ್ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಾತ್ರಿ ಇಲ್ಲ ಆದರೆ ಸದ್ಯಕ್ಕೆ ಇದೊಂದು ಪಟ್ಟಿ ಹರಿದಾಡ್ತಾ ಇದೆ ಅದರ ಪ್ರಕಾರವಾಗಿ ಸಿದ್ದರಾಮಯ್ಯನವರ ಬಳಿಯಲ್ಲಿ ಹಣಕಾಸು ವಾರ್ತಾ ಮತ್ತು ಪ್ರಸಾರ ಹಾಗೆ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಯವರ ಬಳಿಯಲ್ಲಿರುತ್ತೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ ಕೆ ಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಖಾತೆ ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಐಟಿ ಬಿಟಿ ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಇಲಾಖೆ ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಇಲಾಖೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಮತ್ತು ವಕ್ಫ್ ಖಾತೆ ಎಚ್ ಕೆ ಪಾಟೀಲ್ಗೆ ಸಣ್ಣ ನೀರಾವರಿ ಕಾನೂನು ಮತ್ತು ಸಂಸದೀಯ ಖಾತೆ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಖಾತೆ ಎನ್ ಚಲವರಾಯಸ್ವಾಮಿ ಅವರಿಗೆ ಕೃಷಿ ಕೆ ವೆಂಕಟೇಶ್ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಸಮಾಜ ಕಲ್ಯಾಣ ಈಶ್ವರ್ ಖಂಡ್ರೆ ಅವರಿಗೆ ಅರಣ್ಯ ಮತ್ತು ಪರಿಸರ ಎನ್ ರಾಜಣ್ಣ ಅವರಿಗೆ ಸಹಕಾರ ದಿನೇಶ್ ಗುಂಡೂರಾವ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಶರಣಬಸಪ್ಪ ದರ್ಶನಾಪುರ್ ಅವರಿಗೆ ಸಣ್ಣ ಕೈಗಾರಿಕೆ ಶಿವಾನಂದ ಅವರಿಗೆ ಜವಳಿ ಮತ್ತು ಸಕ್ಕರೆ ಬಿ ತಿಮ್ಮಾಪುರ ಅವರಿಗೆ ಅಬಕಾರಿ ಮತ್ತು ಮುಜರಾಯಿ ಖಾತೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಭೂ ಭೂವಿಜ್ಞಾನ ಶಿವರಾಜ್ ತಂಗಡಗಿ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಶರಣ ಪ್ರಕಾಶ್ ಅವರಿಗೆ ಉನ್ನತ ಶಿಕ್ಷಣ ಮಂಕಾಳ ವೈದ್ಯ ಅವರಿಗೆ ಮೀನುಗಾರಿಕೆ ಹಾಗೂ ಬಂದರು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ರಹೀಂ ಖಾನ್ ಅವರಿಗೆ ಪೌರಾಡಳಿತ ಮತ್ತು ಹಜ್ ಡಿ ಸುಧಾಕರ್ ಅವರಿಗೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಯೋಜನೆ ಇನ್ನು ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಮತ್ತು ಕೌಶಲ್ಯಾಭಿವೃದ್ಧಿ ಎಸ್ ಬೋಸರಾಜು ಅವರಿಗೆ ಪ್ರವಾಸೋದ್ಯಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೈರತಿ ಬಸವರಾಜ್ ಅವರಿಗೆ ಬೆಂಗಳೂರನ್ನು ಹೊರತುಪಡಿಸಿದಂತೆ ನಗರಾಭಿವೃದ್ಧಿ ಖಾತೆ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಬಿ ನಾಗೇಂದ್ರ ಅವರಿಗೆ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಪಟ್ಟಿ ಹರಿದಾಡ್ತಾ ಇದೆ ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿ ಒಟ್ಟು ಏಳು ಮಂದಿ ಲಿಂಗಾಯತ ಸಮುದಾಯದ ನಾಯಕರಿಗೆ ಮಂತ್ರಿಗಿರಿಯನ್ನ ನೀಡಲಾಗಿದೆ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದೆ ಈ ಮೂಲಕ ಕಾಂಗ್ರೆಸ್ ಲಿಂಗಾಯತ ನಾಯಕರನ್ನ ಕಡೆಗಣಿಸ್ತಾ ಇದೆ ಅನ್ನುವಂತಹ ಬಿಜೆಪಿ ಆರೋಪಕ್ಕೆ ಕೌಂಟರ್ ನೀಡಲಾಗಿದೆ ಈ ನಡುವೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನ ಕ್ಯಾಬಿನೆಟ್ ಸ್ಥಾನಮಾನದೊಂದಿಗೆ ಯೋಜನಾ ಆಯೋಗದ ಮುಖ್ಯಸ್ಥರಾಗಿ ಆಯ್ಕೆ ಮಾಡುವ ಚಿಂತನೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅತ್ತ ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆಯೇ ಮತ್ತೊಂದೆಡೆ ಸಚಿವ ಸ್ಥಾನ ಮಿಸ್ ಮಾಡಿಕೊಂಡವರು ಸಿಟ್ಟಿಗೆದ್ದಿದ್ದಾರೆ ಸಹಜವಾಗಿಯೇ ಕಾಂಗ್ರೆಸ್ನೊಳಗೆ ಒಂದಷ್ಟು ಅಸಮಾಧಾನದ ಹೊಗ್ಗೆ ಆಡ್ತಾ ಇದೆ ಮಂತ್ರಿಗಿರಿ ಸಿಗದಿದ್ದಕ್ಕೆ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಮತ್ತೊಬ್ಬ ಹಿರಿಯ ನಾಯಕ ಆರ್ವಿ ದೇಶಪಾಂಡೆ ಕೂಡ ಗರಂ ಆಗಿದ್ದಾರೆ ಇನ್ನು ಜೆಡಿಎಸ್ನಲ್ಲಿ ಬಂಡಾಯದ ಬಾವುಟ ಹಾರಿಸಿ ಕಾಂಗ್ರೆಸ್ ಸೇರಿದ ಶಿವಲಿಂಗೇಗೌಡ ಕೂಡ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡಿದ್ದಾರೆ ಬಿ ಜಯಚಂದ್ರ ವಿನಯ್ ಕುಲಕರ್ಣಿ ತನ್ವೀರ್ ಸೇಠ್ ಹಾಗೂ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಂತಹ ಲಕ್ಷ್ಮಣ ಸವದಿ ಮೊದಲಾದ ಪ್ರಮುಖರಿಗೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ ಸಂಪುಟ ವಿಸ್ತರಣೆ ಮಾಡಿ ಕ್ಯಾಬಿನೆಟ್ ಭರ್ತಿ ಮಾಡಿದ್ದು ಆಯಿತು ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳನ್ನು ಯಾವಾಗ ಜಾರಿ ಮಾಡುತ್ತೆ ಅನ್ನುವ ಪ್ರಶ್ನೆ ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದ್ದು ಈ ವೇಳೆ ಗ್ಯಾರಂಟಿಗಳ ಜಾರಿಯ ಬಗ್ಗೆ ನಿರ್ಧಾರ ಮಾಡಲಿದ್ದೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದು ನಿತ್ಯವೂ ಈ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಮತ್ತೊಂದೆಡೆ ರಾಜ್ಯದ ಹಲವೆಡೆ ಜನರು ಕೂಡ ನಾವು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಬಸ್ನಲ್ಲಿ ಟಿಕೆಟ್ ಕೊಡೋದಿಲ್ಲ ಅನ್ನುವಂತಹ ಹಠ ಹಿಡಿತಾ ಇದ್ದಾರೆ ಹೀಗಾಗಿ ಉಚಿತ ಘೋಷಣೆಗಳನ್ನ ಸರ್ಕಾರ ಆದಷ್ಟು ಬೇಗನೆ ಜಾರಿಗೊಳಿಸದೇ ಇದ್ದಲ್ಲಿ ಅದುವೇ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ಭೀಕರವಾಗಿ ಹತ್ಯೆಗೊಳಗಾಗಿದ್ದ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಪತ್ನಿಗೆ ನೀಡಲಾಗಿದ್ದ ಗುತ್ತಿಗೆ ಆಧಾರದ ಹುದ್ದೆಯನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದೆ ಈ ಹಿಂದಿನ ಬಿಜೆಪಿ ಸರ್ಕಾರ ಪ್ರವೀಣ್ ನೆಟ್ಟಾರು ಪತ್ನಿಗೆ ಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಹುದ್ದೆಯನ್ನು ನೀಡಿತು ಮಂಗಳೂರಿನಲ್ಲಿರುವ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ವಿಭಾಗದಲ್ಲಿ ಸಹಾಯಕಿ ಸಿಬ್ಬಂದಿಯಾಗಿ ಪ್ರವೀಣ್ ನೆಟ್ಟಾರು ಪತ್ನಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತನೇ ಬಿಜೆಪಿ ಸರ್ಕಾರದ ಅವಧಿಯ ಎಲ್ಲಾ ಗುತ್ತಿಗೆ ಆಧಾರದ ನೌಕರಿಗಳನ್ನು ರದ್ದುಗೊಳಿಸಿದ್ದರಿಂದಾಗಿ ಪ್ರವೀಣ್ ಪತ್ನಿಗೆ ನೀಡಲಾಗಿದ್ದ ಸರ್ಕಾರಿ ಹುದ್ದೆಯನ್ನ ಕೂಡ ಹಿಂಪಡೆಯಲಾಗಿದೆ ಈ ಬಗ್ಗೆ ಮಾತನಾಡಿರುವ ಸಚಿವ ರಾಮಲಿಂಗಾರೆಡ್ಡಿ ಪ್ರವೀಣ್ ನೆಟ್ಟಾರು ಪತ್ನಿಗೆ ಬಿಜೆಪಿ ಸರ್ಕಾರ ತಾತ್ಕಾಲಿಕ ಕೆಲಸವನ್ನಷ್ಟೇ ಕೊಟ್ಟಿತ್ತು ಪರ್ಮನೆಂಟ್ ಆಗಿ ಉದ್ಯೋಗ ನೀಡದೆ ಕಣ್ಣೊರಿಸುವ ಕೆಲಸವನ್ನ ಮಾಡಿದ್ದಾರೆ ಈ ಮೂಲಕ ಬಿಜೆಪಿಯೇ ಮೋಸ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪ್ರವೀಣ್ ನಿಟ್ಟಾರು ಹತ್ಯೆಯ ಬಳಿಕ ಪತ್ನಿಗೆ ಸರ್ಕಾರಿ ಕೆಲಸ ನೀಡುವಂತೆ ತೀವ್ರ ಒತ್ತಾಯ ಕೇಳಿಬಂದಿತ್ತು ಹೀಗಾಗಿ ಬೊಮ್ಮಾಯಿ ಸರ್ಕಾರ ಪ್ರವೀಣ್ ಪತ್ನಿಗೆ ಸರ್ಕಾರಿ ಕೆಲಸ ಕೊಡಿಸುವ ನಿಟ್ಟಿನಲ್ಲಿ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿತ್ತು ಮೇ ಇಪ್ಪತ್ತೆಂಟು ಭಾರತದ ಪಾಲಿಗೆ ಅತ್ಯಂತ ಐತಿಹಾಸಿಕ ದಿನ ಯಾಕಂದ್ರೆ ದೆಹಲಿಯಲ್ಲಿ ನಿರ್ಮಾಣಗೊಂಡಿರುವ ನೂತನ ಸಂಸತ್ ಭವನ ಲೋಕಾರ್ಪಣೆಗೊಳ್ಳಲಿದೆ ಪ್ರಧಾನಿ ನರೇಂದ್ರ ಮೋದಿ ಅತ್ಯಾಧುನಿಕ ಸಂಸತ್ ಭವನವನ್ನು ಉದ್ಘಾಟಿಸಲಿದ್ದಾರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಹೋಮ ಹವನ ನಡೆಯಲಿದೆ ಬೆಳಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಯ ಅವಧಿಯಲ್ಲಿ ಚೋಳರ ಕಾಲದ ಅಧಿಕಾರ ಹಸ್ತಾಂತರದ ಸಂಕೇತವಾಗಿರುವ ರಾಜದಂಡವನ್ನ ಮೋದಿ ಸ್ಪೀಕರ್ ಕುರ್ಚಿಯ ಬಳಿ ಸಂಪ್ರದಾಯಬದ್ಧವಾಗಿ ಸ್ಥಾಪಿಸಲಿದ್ದಾರೆ ಈ ವೇಳೆ ತಮಿಳುನಾಡಿನ ಅಧೀನಂ ಮಠದ ಅರ್ಚಕರು ಕೂಡ ಉಪಸ್ಥಿತರಿರುತ್ತಾರೆ ಮಂತ್ರ ಶ್ಲೋಕಗಳನ್ನು ಪಠಿಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಿಶೇಷ ಪ್ರಾರ್ಥನೆ ಕೂಡ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡನೇ ಹಂತದ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಮೊದಲಿಗೆ ರಾಷ್ಟಗೀತೆಯನ್ನ ಮೊಳಗಿಸಲಾಗುತ್ತೆ ನಂತರ ನೂತನ ಸಂಸತ್ ಭವನದ ಕುರಿತ ಕಿರುಚಿತ್ರವೊಂದನ್ನು ಸಂಸತ್ ಭವನದ ಒಳಗಿರುವ ಸ್ಕ್ರೀನ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಇದಾದ ಮೇಲೆ ರಾಜ್ಯಸಭೆ ಉಪಸಭಾಪತಿ ಸ್ವಾಗತ ಭಾಷಣವನ್ನು ಮಾಡಲಿದ್ದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಸಂದೇಶವನ್ನು ಕೂಡ ಓದಲಿದ್ದಾರೆ ನಂತರ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಮಾತನಾಡಲಿದ್ದು ಇದೇ ವೇಳೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ವಿಶೇಷ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಪ್ರಧಾನಿ ಮೋದಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿದ್ದು ಈ ಮೂಲಕ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ ಇನ್ನು ನಿಗದಿಯ ಪ್ರಕಾರ ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಿತ್ತು ಆದರೆ ಕಾಂಗ್ರೆಸ್ ಸೇರಿದಂತೆ ಇಪ್ಪತ್ತಕ್ಕೂ ಅಧಿಕ ವಿಪಕ್ಷಗಳು ಸಂಸತ್ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಬಹಿಷ್ಕರಿಸುವುದಕ್ಕೆ ನಿರ್ಧರಿಸಿವೆ ಪ್ರಧಾನಿ ಮೋದಿ ಸಂಸತ್ತನ್ನು ಉದ್ಘಾಟಿಸಿರುವುದನ್ನ ಖಂಡಿಸಿ ವಿಪಕ್ಷಗಳು ಕಾರ್ಯಕ್ರಮವನ್ನೇ ಬಾಯ್ಕಾಟ್ ಮಾಡ್ತಿವೆ ಒಂದೆಡೆ ನೂತನ ಸಂಸತ್ ಉದ್ಘಾಟನೆ ಕಾರ್ಯಕ್ರಮವನ್ನ ವಿಪಕ್ಷಗಳು ಬಹಿಷ್ಕರಿಸುವುದಕ್ಕೆ ನಿರ್ಧರಿಸಿದ್ರೆ ಮತ್ತೊಂದೆಡೆ ಪ್ರಧಾನಿ ಮೋದಿ ನೇತೃತ್ವದ ನೀತಿ ಆಯೋಗದ ಸಭೆಗೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಗೈರು ಹಾಜರಾಗಿದ್ದಾರೆ ದೆಹಲಿಯಲ್ಲಿ ನೀತಿ ಆಯೋಗದ ಸಭೆ ನಡೆದಿದ್ದು ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗವಹಿಸಿಲ್ಲ ಈ ಪೈಕಿ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಬಗ್ಗೆ ಯಾವುದೇ ಗಮನ ಹರಿಸುತ್ತಿಲ್ಲ ಅಂತ ಆರೋಪಿಸಿ ಸಭೆಯನ್ನ ಬಾಯ್ಕಾಟ್ ಮಾಡಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ ರಾವ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಕೂಡ ನೀತಿ ಆಯೋಗದ ಸಭೆಗೆ ಹಾಜರಾಗಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಮೋದಿ ಅವರಿಂದ ಭಾರಿ ಶ್ಲಾಘನೆಗೆ ಒಳಗಾಗ್ತಾ ಇರುವ ರಾಜಸ್ಥಾನದ ಸಿಎಂ ಅಶೋಕ್ ಗೆಹ್ಲೋಟ್ ಅನಾರೋಗ್ಯದ ಕಾರಣ ನೀಡಿ ಸಭೆಯಿಂದ ಸ್ಕಿಪ್ ಆಗಿದ್ದಾರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಮ್ಮ ಗೈರು ಹಾಜರಿಗೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಒಟ್ನಲ್ಲಿ ಈ ಎಲ್ಲಾ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸುವ ಮೂಲಕ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ತಾವೆಲ್ಲ ಒಂದಾಗಿ ಬಿಜೆಪಿ ವಿರುದ್ಧ ಹೋರಾಡುವ ಬಗ್ಗೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ ಹುಚ್ಚುದರೆ ಕಿಮ್ ಜಾಂಗ್ ಉನ್ ಆಳ್ವಿಕೆ ಮಾಡ್ತಾ ಇರುವಂತಹ ಉತ್ತರ ಕೊರಿಯಾದಲ್ಲಿ ಅದೇನೆಲ್ಲ ಚಿತ್ರ ವಿಚಿತ್ರ ನಿಯಮಗಳಿದೆಯೋ ಆ ಸರ್ವಾಧಿಕಾರಿಯೇ ಬಲ್ಲ ವಿಚಿತ್ರ ರಾಷ್ಟದ ಕುರಿತ ಮತ್ತೊಂದು ಭಯಾನಕ ಮಾಹಿತಿ ಈಗ ಹೊರಬಿದ್ದಿದೆ ಕಿಮ್ ಜಾಂಗ್ ಉನ್ಗೆ ಕ್ರಿಶ್ಚಿಯನ್ನರನ್ನ ಕಂಡ್ರೆ ಆಗೋದೇ ಇಲ್ಲವಂತೆ ಹೀಗಾಗಿ ಉತ್ತರ ಕೊರಿಯಾದಲ್ಲಿ ಕ್ರಿಶ್ಚಿಯನ್ನರ ಬದುಕಿ ಬರ್ಬರವಾಗ್ತಾ ಇದೆ ಮನೆಯಲ್ಲಿ ಬೈಬಲ್ ಪತ್ತೆಯಾಗಿ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಿರುವುದು ಖಚಿತವಾದರೆ ಸಾಕು ಅಂತವರಿಗೆ ಜೀವಾವಧಿ ಶಿಕ್ಷೆ ನೀಡಲಾಗ್ತಾ ಇದೆ ಇದುವರೆಗೆ ಎಪ್ಪತ್ತು ಸಾವಿರಕ್ಕೂ ಅಧಿಕ ಕ್ರಿಶ್ಚಿಯನ್ನರಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಲಾಗಿದೆ ಕಿಮ್ ಜಾಂಗ್ ಉನ್ ಇಂಥ ಕ್ರೂರಿ ಅಂದ್ರೆ ಒಂದು ವರ್ಷದ ಮಗು ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯದ ಕುಟುಂಬಗಳ ಹಲವು ಮಕ್ಕಳು ಕೂಡ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಪೋಷಕರು ಕ್ರಿಶ್ಚಿಯನ್ನರು ಅನ್ನೋದು ಖಾತ್ರಿಯಾದ್ರೆ ಸಾಕು ಮಕ್ಕಳ ಸಮೇತ ಇಡೀ ಕುಟುಂಬವನ್ನೇ ಜೈಲುಗಟ್ಟಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ನೀಡಲಾಗ್ತಾ ಇದೆ ಈ ಆತಂಕಕಾರಿ ಮಾಹಿತಿಯನ್ನ ಅಮೆರಿಕದ ಗುಪ್ತಚರ ಸಂಸ್ಥೆ ಬಯಲು ಮಾಡಿದೆ ಅಮೆರಿಕದ ನೌಕಾಪಡೆಯನ್ನ ಚೀನಾ ಹ್ಯಾಕರ್ಗಳು ಟಾರ್ಗೆಟ್ ಮಾಡಿದ್ದಾರೆ ಪೆಸಿಫಿಕ್ ಸಮುದ್ರ ಭಾಗದಲ್ಲಿ ಅಮೆರಿಕ ನೌಕಾಪಡೆಯ ಸಂವಹನ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಚೀನಾ ಯತ್ನಿಸಿರುವುದು ಬೆಳಕಿಗೆ ಬಂದಿದೆ ಚೀನಾ ಹ್ಯಾಕಿಂಗ್ ಷಡ್ಯಂತ್ರವನ್ನ ಮೈಕ್ರೋಸಾಫ್ಟ್ ಕಂಪನಿ ಪತ್ತೆ ಹಚ್ಚಿದ್ದು ಅಮೆರಿಕ ನೌಕಾಪಡೆಗೆ ಈ ಬಗ್ಗೆ ವರದಿ ಮಾಡಲಾಗಿದೆ ಕೇವಲ ನೌಕಾಪಡೆ ಅಷ್ಟೇ ಅಲ್ಲದೆ ಅಮೆರಿಕ ಸರ್ಕಾರದ ಮತ್ತು ಐಟಿ ಕಂಪನಿಗಳ ಕಮ್ಯುನಿಕೇಟಿವ್ ಸಿಸ್ಟಮ್ಗಳಿಗೂ ಕೂಡ ಚೀನಾ ಹ್ಯಾಕರ್ಗಳ ಗುಂಪು ಕನ್ನ ಹಾಕಿದೆ ಅಂತ ಸಾಫ್ಟ್ವೇರ್ ಕ್ಷೇತ್ರದ ದೈತ್ಯ ಮೈಕ್ರೋಸಾಫ್ಟ್ ವರದಿ ಮಾಡಿದೆ ಈ ನಡುವೆ ಅಮೆರಿಕದ ರಕ್ಷಣಾ ಪಡೆಯ ಕೆಲ ತಜ್ಞರು ಹೇಳುವ ಪ್ರಕಾರ ಚೀನಾದ ಹ್ಯಾಕರ್ಗಳು ಈಗಲೂ ಕೂಡ ಅಮೆರಿಕದ ಕೆಲ ಸೂಕ್ಷ್ಮ ನೆಟ್ವರ್ಕ್ಗಳಿಂದ ಮಾಹಿತಿ ಕದಿಯುತ್ತಿರಬಹುದು ಅಂತ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಆಟ ಮುಗಿದಿದೆ ಅಂತ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಪುತ್ರಿ ಮರಿಯಾಮ್ ನವಾಜ್ ಹೇಳಿದ್ದಾರೆ ಪಿಟಿಐ ನಾಯಕರೆಲ್ಲ ಪಕ್ಷವನ್ನ ತೊರಿತಾ ಇದ್ದಾರೆ ಮೇ ಒಂಬತ್ತರ ಹಿಂಸಾಚಾರದ ಬಳಿಕ ಇದುವರೆಗೆ ಪಿಟಿಐ ಪಕ್ಷದ ಎಪ್ಪತ್ತಕ್ಕೂ ಅಧಿಕ ವಕೀಲರು ಮತ್ತು ನಾಯಕರು ಪಾರ್ಟಿಗೆ ಗುಡ್ ಬೈ ಹೇಳಿದ್ದಾರೆ ಅವರ ನಾಯಕರೇ ದೊಡ್ಡ ನರಿ ಆಗಿರುವಾಗ ಪಕ್ಷದಲ್ಲಿ ಯಾರ್ ತಾನೇ ಉಳಿತಾರೆ ಪಾಕಿಸ್ತಾನದಲ್ಲಿ ಹಿಂಸಾಚಾರದ ಹಿಂದಿನ ಮಾಸ್ಟರ್ ಮೈಂಡ್ ಇಮ್ರಾನ್ ಖಾನ್ ಅನ್ನೋದು ಎಲ್ಲರಿಗೂ ಅರಿವಾಗಿದೆ ಅಂತ ಮರಿಯಂ ನವಾಜ್ ಹೇಳಿದ್ದಾರೆ ಈ ನಡುವೆ ಪಿಟಿಐ ಪಕ್ಷವನ್ನ ತೊರೆಯದೇ ಇದ್ದಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದ ಆರೋಪ ಹೊರಿಸಿ ಅರೆಸ್ಟ್ ಮಾಡ್ತೇವೆ ಅಂತ ನಮ್ಮ ಮಂದಿಗೆ ಬೆದರಿಕೆ ಒಡ್ಡಲಾಗ್ತಾ ಇದೆ ಅಂತ ಇಮ್ರಾನ್ ಖಾನ್ ಆರೋಪಿಸಿದ್ದಾರೆ ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ